ഹായ് എവറി വൺ, വെൽക്കം ബാക്ക് ടു മൈ യൂട്യൂബ് ചാനൽ സിഇടി 2022 അപ്ഡേറ്റ്ಗೆ ನಿಮಗೆ ಸ್ವಾಗತ. ಇಂದು ಮಧ್ಯಾಹ್ನ ನಮಗೆ ಮನ್ಯ ನ್ಯಾಯಾಲಯದಲ್ಲಿ ಹೈಕೋರ್ಟಲ್ಲಿ ತೀರ್ಪು ಇತ್ತು. ಈಗ ಫೈನಲಿ ಕೋರ್ಟ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ ನ ಮಾಡಿ. ಇಂದು ಇವತ್ತು ಮಧ್ಯಾಹ್ನ 2:30ಗೆ ಶುರುವಾಗಬೇಕಾಗಿದ್ದ ಹಿಯರಿಂಗ್ ಶುರುವಾಯಿತು. 2:30 ಗಂಟೆ ಅಂತ ಶುರುವಾಗೈತೆ. ಅದೇ ರೀತಿ ಇವತ್ತು ಭಾರಿ ಚರ್ಚೆ ನಡೀತಂತೆ. ಒಂದು 1 ಆರ್ 2 ಅವರ್, 1 ಗಂಟೆಯಿಂದ 2 ಗಂಟೆ ಅಷ್ಟು ಚರ್ಚೆ ಕೂಡ ನಡೀತು ಅಂತ ಮಾಹಿತಿ ಬರ್ತಿದೆ. ಇಲ್ಲಿ ಮಾನ್ಯ ನ್ಯಾಯಾಲಯವು ಎಲ್ಲ ಹಿಯರಿಂಗ್ನ ಅನೌನ್ಸ್ಮೆಂಟ್ ಮಾಡಿದೆ, ಅಂದರೆ ಎಲ್ಲ ಆದೇಶವನ್ನು ಕೂಡ ಗಮನಿಸಿದೆ, ಏನೆಲ್ಲ ಮಾಹಿತಿ ಇದೆ ಅಂತ ಗಮನಿಸಿದೆ. ಈಗ ಫೈನಲಿ ಕೋರ್ಟ್ ಅವರು ಮನೆ ನ್ಯಾಯಾಲಯವು ಜಡ್ಜ್ಮೆಂಟನ್ನು ಫೈನಲಾಗಿ 1 ಸೆಪ್ಟೆಂಬರ್ ನಾವು ಜಡ್ಜ್ಮೆಂಟನ್ನು ಕೊಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಕರ್ನಾಟಕ ಹೈಕೋರ್ಟ್ ಅಸ್ ಟೇಕನ್ ಅಪ್ ದ ಫರ್ದರ್ ಹಿಯರಿಂಗ್ ಕೇಸ್ 122 ರಿಪೀಟರ್ ಇಶ್ಯೂ ಟುಡೇ ಆ್ಯಂಡ್ ಎ ಫೈನಲ್ ಜಡ್ಮೆಂಟ್ ವಿಲ್ ಬಿ ಔಟ್ ಆನ್ ಸೆಪ್ಟೆಂಬರ್ 1. ಫೈನಲ್ ಜಡ್ಜ್ಮೆಂಟ್ ವಿಲ್ ಔಟ್ ಆನ್ ಸೆಪ್ಟೆಂಬರ್ 1. ನಿಮಗೆಲ್ಲ ಹಿಯರಿಂಗ್ ಎಲ್ಲ ನಡೀತು, ಈಗ ನೆಕ್ಸ್ಟ್ ಪ್ರೊಸೀಜರ್ ಶುರುವಾಗುತ್ತೆ. ಒಟ್ಟಾರೆ ಫೈನಲ್ ಜಡ್ಮೆಂಟ್ ಬಂದುಬಿಟ್ಟು 1 ಸೆಪ್ಟೆಂಬರ್ ಪ್ರಕಟ ಮಾಡ್ತೀವಿ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇಲ್ಲಿ ಈಗ ಆರ್ಟಿಕಲ್ ಪ್ರಕಾರ 1 ಸೆಪ್ಟೆಂಬರ್ಗೆ ನಿಮಗೆ ಫೈನಲ್ ಜಡ್ಮೆಂಟ್ ಕೂಡ ಆಗುತ್ತೆ. ಈ ಹಿಂದೆ ಹಿಯರಿಂಗ್ ಮಾತ್ರ ನಡೀತಿತ್ತು, ಕೋರ್ಟ್ ಹಿಯರಿಂಗ್ ಕೂಡ ಮುಂದೆ ಓಡ್ತಿದ್ರು, ಬಟ್ ಈಗ ಫೈನಲಿ ಜಡ್ಜ್ಮೆಂಟ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 1 ಸೆಪ್ಟೆಂಬರ್ ನಿಮಗೆ ಮುಖ್ಯವಾದ ಮಾಹಿತಿ ಬರುತ್ತೆ. ಇವತ್ತು ಕೋರ್ಟಲ್ಲಿ ಏನೆಲ್ಲ ಸಂಭಾಷಣೆ ನಡೀತು ಅಂತದ್ರ ಬಗ್ಗೆ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ, ಅದಕ್ಕೂ ಕೂಡ ವಿಡಿಯೋ ಮಾಡಿದ್ದೀನಿ.